ಅಗಸ್ಕಿಯಲ್ಲಿ ಯುವ ಸಮಿತಿ ವತಿಯಿಂದ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಬೀಳ್ಕೊಡುವ ಸಮಾರಂಭದ ನಿಮಿತ್ತ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷ ಮೋಹನ್ ರೇಡೇಕರ್, ಮುಖ್ಯ ಅತಿಥಿಗಳಾಗಿ ಯುವ ಸಮಿತಿಯ ಕೋಶಾಧಿಕಾರಿ ಮನೋಹರ್ ಹುಂಡ್ರೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವೈಕೆ ಪಾಟೀಲ್ ಹಾಗೂ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಮರಾಠಿ ಶಾಲೆಗಳ ದಾಖಲಾತಿ ಹೆಚ್ಚಿಸಲು ಯುವ ಸಮಿತಿ ವತಿಯಿಂದ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ಯುವ ಸಮಿತಿಯ ವತಿಯಿಂದ ಮನೋಹರ್ ಹುಂಡ್ರೆ ಹೇಳಿದರು. 2019ರಲ್ಲಿ ಯುವ ಸಮಿತಿ ವತಿಯಿಂದ ಸುಮಾರು 3,500 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಹಾಗೆ ಪ್ರವಾಹ ಸಂತ್ರಸ್ತರಿಗೂ ಕೂಡ ಅಗತ್ಯ ವಸ್ತುಗಳನ್ನು ವಿತರಿಸಲಾಗಿದೆ. ಭವಿಷ್ಯದಲ್ಲಿ ಮರಾಠಿ ಭಾಷೆ ಮತ್ತು ಅಸ್ಮಿತೆ ಉಳಿಸಬೇಕಾದರೆ ಮರಾಠಿ ಭಾಷಿಗರೆಲ್ಲರೂ ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಗೆ ಬೆನ್ನಿಗೆ ಪೂರ್ಣ ಬೆಂಬಲ ನೀಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಯುವ ಸಮಿತಿಯ ಕಾರ್ಯಕ್ಕೆ ಮುಖ್ಯ ಶಿಕ್ಷಕ ಕೆಎಲ್ ಪಾಟೀಲ್ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ಮಾಡಿರುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಇದಕ್ಕೂ ಮುನ್ನ ಯುವ ಸಮಿತಿಯ ವತಿಯಿಂದ ಮನೋಹರ್ ಹುಂಡ್ರೆ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಭಿನಂದನೆ ಸಲ್ಲಿಸಿದರು. ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಯಾವತ್ತೂ ಶಿಕ್ಷಣಕ್ಕೆ ಕಡಿವಾಣ ಬೆಳೆದಂತೆ ಮಾತೃಭಾಷೆಯಲ್ಲಿಯೇ ಓದಬೇಕು ಎಂದು ವೈಕೆ ಪಾಟೀಲ್ ಮನವಿ ಮಾಡಿದರು. ಯುವ ಸಮಿತಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಎಸ್ಡಿ ಶಿಂದೆ ಧನ್ಯವಾದ ಗೈದರು. ಇದಕ್ಕೂ ಮುನ್ನ ಗಣ್ಯರಿಂದ ಸರಸ್ವತಿ ಛಾಯಾಚಿತ್ರ ಪೂಜೆ ಹಾಗೂ ದ್ವೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. 5ನೇ ತರಗತಿಯ ವಿದ್ಯಾರ್ಥಿಗಳು ಸ್ವಾಗತ ಗೀತೆಯನ್ನು ಹಾಡುತ್ತಾ ಅತಿಥಿಗಳನ್ನು ಸ್ವಾಗತಿಸಿದರು. ಈ ವೇಳೆ ಯಲ್ಲಪ್ಪ ಕಂಗ್ರಾಳ್ಕರ್, ಲಕ್ಷ್ಮಣ್ ಕಂಗ್ರಾಳ್ಕರ್, ವಿನಾಯಕ್ ರೇಡೇಕರ್, ಭೈರು ಡೋನ್ಕರಿ, ಮಹೇಶ್ ರೇಡೇಕರ್ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಮಹಾದೇವ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.